ತಾರಾಬಳಕದ ಬಗ್ಗೆ ಹೇಳೋದಾದ್ರೆ, ಟೀಸರ್ ಏನಾದ್ರು ಮಗಳು ನೋಡ್ಬಿಟ್ಟು ಏನಾದ್ರು ಹೆದರ್ಕೊಂಡಿದ್ದೇನಾದ್ರು ಇದೆಯಾ ಅವ್ರಿಗೆ, ಆ ಮಗಳಿಗೆ ಏನಾದ್ರು ತೋರಿಸಿದ್ರ ಹೇಗೆ ಅಂತ ಹೇಳಿ? ಆಕ್ಚುಲಿ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಮ್ಮ ಅಕ್ಕನೂ ಇದೇ ಪ್ರಶ್ನೆ ಕೇಳಿದ್ದು. ಮನೆಯಲ್ಲಿ ನನ್ನ ಫ್ಯಾಮಿಲಿ ಗ್ರೂಪಲ್ಲೆಲ್ಲ ಟ್ರೈಲರ್ ನೋಡಿದಾಗ ಅಯ್ಯೋ ನಂದನಾಗ್ ತೋರಿಸಿದ್ಯಾ ಅಂತ. ನಂದನಾಗ ಏನು ಅಂದರೆ, ಆಬ್ವಿಯಸ್ಲಿ ಅವಳು ಫುಲ್ ಟ್ರೈಲರ್, ಆ ಮೋಷನ್ ಪೋಸ್ಟರು ಅದೆಲ್ಲ ಏನಿತ್ತು ಅದೆಲ್ಲ ನೋಡಿದ್ಲು. ಅವಳಿಗೆ ಇದು ನಿಜ ಅಲ್ಲ ಅಂತ ಗೊತ್ತು ಯಶೋದ. ಸೊ ನಿಜ ಅಲ್ಲ, ಯಾಕಂದರೆ ನಾವು ಶೂಟಿಂಗ್ ಹೋಗಿ ಬಂದಾಗ ನೋಡ್ತಾಳೆ. ಸೊ ಇನ್ಫ್ಯಾಕ್ಟ್ ನೀವು ಹಗ್ಗ ಬಗ್ಗೆ ಅವಳನ್ನು ಕೇಳಿದ್ರೆ ಅವಳು ನನಗೆ ಮೇಕಪ್ ಒರ್ಸೋಕ್ಕೆ ಹೆಲ್ಪ್ ಮಾಡಿದ ನೆನಪಾಗತ್ತೆ ಅನ್ಸುತ್ತೆ ಅವಳಿಗೆ. ಯಾಕಂದರೆ ಮೇಕಪ್ ಹಾಕೊಂಡು 2 hours ಆದರೆ ಮೇಕಪ್ ತೆಗಿಯೋಕ್ಕೆ ಇನ್ನೊಂದು 2 hours ಆಗೋದು. ಸೊ ಪಾಪ ನನ್ನ ಮೇಕಪ್ ಮ್ಯಾನು ಇವರು ಎಲ್ಲ ಎಷ್ಟು ಟಿಶ್ಯೂ, ಸೋಪು, ಎಣ್ಣೆ, ಅದು ಬ್ಲೂ ಮೇಕಪ್, ಅದು ಅಷ್ಟು ಈಸಿಯಾಗಿ ಬರಲ್ಲ ಅದು ಹೊರಗೆ. ಸೊ ನಾ ಮನೆಗೆ ಬಂದ್ಮೇಲೂ ಪಾಪ ಅವಳು ಬಂದ್ಬಿಟ್ಟು, ಅಮ್ಮ ಇಲ್ಲಿ ಇಲ್ಲಿ ಈ ಜಾಯಿಂಟ್ಸ್ ಹತ್ರ ಎಲ್ಲ ಹೋಗಿರ್ತಾ ಇರಲಿಲ್ಲ, ಅಮ್ಮ ಇಲ್ಲೊಂದು ಸ್ವಲ್ಪ ಇದೆ, ಅಮ್ಮ ಬ್ಯಾಕಲ್ಲಿ ಒಂದು ಸ್ವಲ್ಪ, ಅಮ್ಮ ಕಿವಿ ಹಿಂದೆ ಇದೆ, ಕತ್ತ ಹತ್ರ ಇದೆ ಅಂದರೆ ಅವಳು ಹೆಲ್ಪ್ ಮಾಡೋಳು ನನಗೆ. ಸೊ ಐ ಥಿಂಕ್ ಅದು ಪ್ರಾಬ್ಲಿ ಅವಳಿಗೆ ಮೆಮರಿ ಇರುತ್ತೆ. ಸೊ ನೋಡಿದಾಳೆ ಶೂಟಿಂಗ್ ಅಂತ ಗೊತ್ತು. ಪ್ರಾಬ್ಲಿ ಅವಳು ನಿಜ ಹೇಳಬೇಕು ಅಂತಂದರೆ ಅವಳು ಮನೆಯಲ್ಲಿ ಏನು ಮಕ್ಕಳ ಸಿನಿಮಾ ಒಂದಷ್ಟು ನೋಡಿದಾಳೆ ಬಿಟ್ಟರೆ ಯಶೋದ, ಅವಳು ಥಿಯೇಟ್ರಲ್ಲಿ ಒಂದೇ ಒಂದು ಸಿನಿಮಾ ನೋಡಿರೋದು ಗಂಧದ ಗುಡಿ ಅಪ್ಪು ಅವ್ರದ್ದು. ಬಿಕಾಸ್ ಅಪ್ಪು ಅವರು ಅವಳಿಗೆ ಆ ಹಾಡು ಕೇಳಿ ಕೇಳಿ ಬೊಂಬೆ ಹೇಳುತ್ತೈತೆ ಹಾಡು ತುಂಬ ಇಷ್ಟ ಆಯಿತು. ಆಮೇಲೆ ಸ್ಲೋಲಿ ಅವಳಿಗೆ ಅರ್ಥ ಮಾಡಿಕೊಂಡ್ಳು ಯಾರು ಆ ಟೈಮಲ್ಲಿ ನಾವು ಯುನೋ ಅಪ್ಪು ನಾವು ಕಳ್ಕೊಂಡಾಗ ಯಾಕೆ ಅಪ್ಪ ನೀನು ಬಾಬಾ ನೀನು ಇಬ್ಬರು ಬೇಜಾರಲ್ಲಿದ್ದೀರಾ. ಬಿಕಾಸ್ ಇಟ್ ವಾಸ್ ಒಂಥರ ಎಷ್ಟು ದಿನ ನೋ ಹಾಗೇ ನಮಗೆ ಅಷ್ಟು ಕಾಡ್ತಾ ಇತ್ತು ಕನ್ನಡಿಗರಾಗಿ ನಾವು ಅವ್ರನ್ನ ಪ್ರೀತಿಸಿ ಕಳ್ಕೊಳ್. ಸೊ ಆವಾಗ ಸ್ಲೋಲಿ ಅವಳಿಗೆ ಅರ್ಥ ಆಯಿತು ಯಾರು ಏನು ಎತ್ತ ಅಂತ. ಆಮೇಲೆ ಶಿವಣ್ಣನ ನೋಡಿ, ಆಮೇಲೆ ಅಪ್ಪಾಜಿಯವ್ರು ನೋಡಿ, ಇನ್ನೂ ಅವಳ ತಲೆಗೆ ಅದೆಲ್ಲ ಹೋಗಿಲ್ಲ. ಬಟ್ ಸ್ಟಿಲ್ ಓಕೆ, ಇದು ಪುನೀತ್ ರಾಜ್ಕುಮಾರ್ ಅವರ ಅಣ್ಣ, ಪುನೀತ್ ರಾಜ್ಕುಮಾರ್ ಅವ್ರ ತಂದೆ ಅಂತ. ಸೊ ಆ ಪುನೀತ್ ಅಪ್ಪು ಅನ್ನೋದು ಅವಳಿಗೆ ರಿಜಿಸ್ಟರ್ ಆಗಿರೋದ್ರಿಂದ ಗಂಧದ ಗುಡಿ ಸಿನಿಮಾ ಅವಳಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ, ಕಾಡು ಇದು ಕ್ಯಾಂಪಿಂಗ್ ಅಪ್ಪ ಮಗಳಿಗೆ ತುಂಬ ತುಂಬ ಇಷ್ಟ ಅದು ಕಾನ್ಸೆಪ್ಟ್ ಎಲ್ಲ. ಸೊ ಹಾಗಾಗಿ ಗಂಧದ ಗುಡಿ ಒಂದು ಅವಳು ಥಿಯೇಟ್ರಲ್ಲಿ ನೋಡಿದಾಳೆ, ಬಿಟ್ಟರೆ ಬೇರೆ ಯಾವ ಸಿನಿಮಾನೂ ನೋಡಿಲ್ಲ. ನಂದು ಯಾವುದು ನೋಡಿಲ್ಲ, ರಘು ಅವ್ರದ್ದು ಯಾವುದು ನೋಡಿಲ್ಲ, ಹಾಡುಗಳು ನೋಡಿದಾಳೆ. ನೋಡಿದಾಗ ಕೇಳ್ತಾಳೆ, ಬಾಬಾ ಯಾಕೆ ಬೇರೆ ಯಾರ ಜೊತೆನೂ ಹಾಡಾಡ್ತಿದ್ದಾರೆ, ಅದು ನೀನಲ್ವಾ, ನೀನಿಲ್ವಾ ಅದರಲ್ಲಿ ಅಂತ. ಸೊ ಶಿ ಇಸ್ ಅ ಬಿಟ್ ಕನ್ಫ್ಯೂಸ್ಡ್. ಈಗ ನನ್ನ ಶೋಸ್ ಒಂದು ಸ್ವಲ್ಪ ಅವಳಿಗೆ ನನ್ನಮ್ಮ ಸೂಪರ್ ಸ್ಟಾರ್ ಎಲ್ಲ ಅದು ಅರ್ಥ ಆಗಿದೆ, ಓಕೆ ಅದು ಶೂಟಿಂಗ್ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಅಂತ. ಬಿಟ್ಟರೆ ಸಿನಿಮಾಗಳು ನಂದು ಸಾರಾ ವಜ್ರ ಅದೆಲ್ಲ ನೋಡಿದಾಳೆ, ಬಿಟ್ಸ್ ಆ್ಯಂಡ್ ಪೀಸಸ್ ಫೋಟೋಗ್ರಾಫ್ಸು ಎಲ್ಲ, ಮೇಕಪ್ ಅಂತ ಗೊತ್ತು ಅಮ್ಮ ಮೇಕಪ್ ಹಾಕೊಂಡಿದ್ದಾರೆ ಅಂತ. ಸೊ ಅವಳಿಗೆ ಅಷ್ಟೇ ಅರ್ಥ ಆಗೋದು. ಸೊ ಡೆಫಿನೆಟ್ಲಿ ಹಗ ಸಿನಿಮಾ ಅವಳು ನೋಡಲ್ಲ, ಚಾನ್ಸೇ ಇಲ್ಲ. ಟ್ರೇಲರ್ ಎಲ್ಲ ನೋಡಿದಾಗ ಏನೋ ಒಂದು ಸೆಕೆಂಡ್ ನೋಡ್ತಾಳೆ, ಆಮೇಲೆ ಹೊಟ್ಟೋಗ್ತಾಳೆ. ರಘು ಅವರು ಅಷ್ಟೇ, ಏನಾದರೂ ಅವ್ರದ್ದು ಟ್ರೇಲರು ಸಾಂಗ್ ಏನಾದ್ರು ಇದ್ದರೆ ಇಲ್ಲಿ ಅವ್ರ ಸಿನಿಮಾಗಳು ರೆಡಿ ಆಗ್ತಿರೋ ಸಿನಿಮಾಗಳಲ್ಲಿ ಪುಟು ನೋಡು ಬಾ ಅಂದರೆ ನೋಡ್ತಾಳೆ, ಹೌಸ್ ಇಟ್ ಅಂದರೆ ಹಾಂ ನೈಸ್ ಅಂದ್ಬಿಟ್ಟು ಹೊಟ್ಟೋಗ್ತಾಳೆ ಅಷ್ಟೇ. ಸೊ ಯಾ, ಬಟ್ ಫ್ಯಾಮಿಲಿ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬ ಈಗರಾಗಿ ವೇಟ್ ಮಾಡ್ತಿದ್ದಾರೆ, ಅನೂನ್ ಈ ಥರನೂ ನೋಡ್ಬೋದಾ ಅಂತ ನೋಡೋಕ್ಕೆ. ಅಮ್ಮ ಪ್ರಾಬಬ್ಲಿ ನೋಡಲ್ಲ ಅನ್ಕೋತೀನಿ, ಅಮ್ಮಂಗೆ ಭಯ ಜಾಸ್ತಿ. ಸೊ ಪ್ರಾಬಬ್ಲಿ ಅಮ್ಮ ಸಿನಿಮಾ ನೋಡಲ್ಲ. ಹೇಳಿದ್ರು ಏನು ಭಯಾನಕವಾಗಿದೆ ಟ್ರೇಲರು ಅಂತ. ಸೊ ಪ್ರಾಬ್ಲಿ ಅಮ್ಮ ನೋಡಲ್ಲ, ಬಟ್ ಆಫ್ಕೋರ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ರಘು ಅವರು ಎಲ್ಲ ವೇಟ್ ಮಾಡ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.